ಬೆಂಗಳೂರಿನಲ್ಲಿ ಆಟೋ ಬಂದ್ ಬಿಸಿ ಈಗಾಗಲೇ ತಟ್ಟಲಿಕ್ಕೆ ಆರಂಭ ಆಗಿದೆ ರಸ್ತೆಗಿಳಿದ ಆಟೋ ಚಾಲಕರಿಗೆ ಆಟೋ ಸಂಘಟನೆಯ ಸದಸ್ಯರು ವಾರ್ನಿಂಗ್ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಆಟೋಗಳ ಟಯರ್ಗಳಿಗೆ ಗಾಳಿಯನ್ನು ತೆಗೆತ್ತೋ ಮುಷ್ಕರಕ್ಕೆ ಭಾಗಿಯಾಗಬೇಕು ಅಂತ ಹೇಳ್ತಾ ಇದ್ದಾರೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿ ಆಟೋಗಳನ್ನ ಸೈಡ್ಗೆ ಹಾಕಿಸ್ತಾ ಇದ್ದಾರೆ ಆಟೋ ಸಂಘಟನೆಯ ಸದಸ್ಯರುಗಳು ಈ ಮೂಲಕ ಒಂದಂತೂ ಸ್ಪಷ್ಟವಾಗ್ತಾ ಇದೆ ಇವತ್ತು ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರಿಗೆ ಈ ಆಟೋ ಬನ್ನ ಬಿಸಿ ತಟ್ಟುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಅದರಲ್ಲೂ ಕೂಡ ಹೇಳಿ ಕೇಳಿದು ಪೀಕ್ ಅವರ್ ಆ ಆಸ್ಪತ್ರೆಗಳಿಗೆ ಹೋಗೋರು ಮನೆಗಳಿಗೆ ಹೋಗೋರು ಆಫೀಸ್ಗಳಿಗೆ ಹೋಗೋರು ಶಾಲಾ ಕಾಲೇಜುಗಳಿಗೆ ಹೋಗೋರು ಎಂಟರಿಂದ ಹತ್ತು ಗಂಟೆಯ ಸಂದರ್ಭದಲ್ಲಿ ಅತಿ ಹೆಚ್ಚು ಜನರು ಆಟೋವನ್ನ ಬಳಕೆ ಮಾಡುವಂತಹ ಸಂದರ್ಭ ಇದೇ ಸಂದರ್ಭದಲ್ಲಿಯೇ ಈಗ ಪ್ರತಿಭಟನೆಯ ಬಿಸಿ ಜಾಸ್ತಿ ಆಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪ್ರಕಾಶ್ ಹೇಳಿ ಕೇಳಿ ಪೀಕ್ ಅವರೀಗ ಎಂಟರಿಂದ ಹತ್ತು ಗಂಟೆ ಸಮಯ ಈ ಸಂದರ್ಭದಲ್ಲಿ ಆಟೋಗಳನ್ನು ಬಳಸುವವರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ ಪ್ರಯಾಣಿಕರಿಗೆ ಏನಾದರೂ ಇದರ ಬಿಸಿ ತಟ್ಟತಾ ಇದೆಯಾ ಅಂತ ಸದ್ಯಕ್ಕೆ ಆಟೋ ಬಂದ್ನ ಬಿಸಿ ನಿಧಾನಕ್ಕೆ ತಟ್ಟತಾ ಇದೆ ಈಗಾಗಲೇ ಆ ಮೆಜೆಸ್ಟಿಕ್ ನ ರೈಲ್ವೆ ನಿಲ್ದಾಣದ ಮುಂಭಾಗದ ರಸ್ತೆ ಏನಿದೆ ಆ ಒಂದು ರಸ್ತೆಯಲ್ಲಿ ಏನು ರಸ್ತೆಗಿಳಿದಂತಹ ಆಟೋ ಚಾಲಕರನ್ನ ಕ್ಲಾಸ್ಗೆ ತೆ ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದಾರೆ ಸೊ ಅವರನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಸೊ ಯಾಕೆ ಮುಷ್ಕರಕ್ಕೆ ನೀವು ಭಾಗಿಯಾಗೋದಿಲ್ಲ ಮುಷ್ಕರಕ್ಕೆ ಬೆಂಬಲ ಕೊಡೋದಿಲ್ಲ ಅಂತೇಳಿ ಅವರನ್ನು ತರಾಟೆಗೆ ತೆಗೆದುಕೊಂಡು ಆ ಆಟೋಗಳನ್ನು ಸೈಡ್ಗೆ ನಿಲ್ಲಿಸುವಂತಹ ಕೆಲಸವನ್ನು ಮುಷ್ಕರ ನಿರತ ಆಟೋ ಚಾಲಕರು ಕೂಡ ಮಾಡ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಿ ಈ ಭಾಗದಲ್ಲಿ ಕೂಡ ಮಧ್ಯರಾತ್ರಿಯಿಂದಲೇ ಈಗಾಗಲೇ ಮುಷ್ಕರ ಆರಂಭ ಆಗಿದೆ ಆಟೋ ಸೇವೆ ಸಂಪೂರ್ಣ ಸ್ತಬ್ಧಗೊಂಡಿದೆ ಅಂತ ಹೇಳಿ ಯೂನಿಯನ್ನ ಲೀಡರ್ ಗಳು ಹೇಳ್ತಾ ಇದ್ರು ಹಾಗಿದ್ರೂ ಕೂಡ ಆಟೋಗಳು ಎಂದಿನಂತೆ ರಸ್ತೆಗಿಳಿದಿದ್ವು ಸೊ ಅಂತಹ ಆಟೋ ಚಾಲಕರನ್ನ ಮುಷ್ಕರ ನಿರತ ಆಟೋ ಚಾಲಕರು ಈ ಒಂದು ಬಂದ್ಗೆ ಸಹಕರಿಸಿ ಅನ್ನುವಂತಹ ಮನವೊಲಿಸುವಂತಹ ಪ್ರಯತ್ನ ಅವರನ್ನ ಮನವಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಪೊಲೀಸರು ಕೂಡ ಸದ್ಯ ಈ ಒಂದು ರಸ್ತೆಗೆ ಬಂದಿದ್ದಾರೆ ಸೊ ಮುಷ್ಕರ ನಿರತ ಆಟೋ ಚಾಲಕರನ್ನ ಕೂಡ ಅವರನ್ನ ಕ್ಲಾಸ್ ತೆಗೆದುಕೊಳ್ಳುವಂಥದ್ದು ಅಂದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಆಟೋ ಚಾಲಕರಿಗೆ ಸಮಸ್ಯೆಯನ್ನ ಮಾಡಬೇಡಿ ಟ್ರಾಫಿಕ್ ಆಗೋ ರೀತಿಯಲ್ಲಿ ವರ್ತಿಸಬೇಡಿ ಅಂತೇಳಿ ಅವರನ್ನು ಕೂಡ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಈಗ ಆಟೋಗಳನ್ನ ಏನು ನಿಲ್ಲಿಸ್ತಾ ಇದ್ರು ಸೊ ಅಂತವರನ್ನ ಕೂಡ ಇದೀಗ ಪೊಲೀಸರು ಇದ್ದಾರೆ ಸೊ ಆಟೋ ನಾನು ಮಾತನಾಡಿಸ್ತಾ ಹೋಗ್ತೇನೆ ಸೊ ಸರ್ ಹೇಳಿ ಇವತ್ತು ಆಟೋ ಸರ್ ಸರ್ ಹೇಳಿ ಇವತ್ತು ಆಟೋ ಬಂದಿತ್ತು ಬಹುತೇಕ ಆಟೋ ಚಾಲಕರು ಬೆಂಬಲ ಸೂಚಿಸಿಲ್ಲ ರಸ್ತೆಗೆ ಯಥಾಸ್ಥಿತಿ ಅಂತ ಹೇಳ್ತಾ ಇದ್ರು ಹೌದಣ್ಣ ಅವ್ರಿಗೆ ಕೆಲವರಿಗೆ ಬುದ್ಧಿ ಇಲ್ಲ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ ನಾವು ಎಲ್ಲರಿಗೋಸ್ಕರ ಕಷ್ಟ ಬೀಳ್ತಾ ಇದೀವಿ ನಮ್ಮ ಮಕ್ಕಳನ್ನು ನಾವು ಕೇಳ್ತಾ ಇದೀವಿ ಅಷ್ಟೇ ಅದ್ರಲ್ಲಿ ತಪ್ಪೇನಿಲ್ಲ ನಮ್ಮ ಮಕ್ಕಳನ್ನ ನಾವು ಪಡೆದುಕೊಳ್ಳೋದು ಕೇಳ್ತಾ ಇದೀವಿ ಕೆಲವರಿಗೆ ಅರ್ಥ ಆಗದ್ರೆ ಡ್ಯೂಟಿ ಮಾಡ್ತಾ ಇದ್ದಾರೆ ಸರ್ ಈಗ ನೀವು ಆಟೋಗಳನ್ನ ನಿಲ್ಲಿಸ್ತಾ ಇದ್ರಿ ನಿಲ್ಲಿಸುವಂತ ಸಂದರ್ಭದಲ್ಲಿ ಒಂದಿಷ್ಟು ಕಿರಿಕಿಗಳಾಗ್ತಾ ಇದ್ವಿ ಏನ್ ಹೇಳ್ತಾ ಇದ್ರು ಸರ್ ಕಿರಿಕ್ಗಳು ಅಂದ್ರೆ ನಮಗೆ ಕೆಲವೊಂದು ವಿಷಯ ಗೊತ್ತಿಲ್ಲ ಅಂತಾರೆ ಕೆಲವೊಂದು ಬೇಕೇ ಬೇಕೋ ಬೇಡವೇ ಬೇಡವಾ ಅಂದರೆ ಒಬ್ಬ ಮಾಡೋ ಆಟೋ ಚಾಲಕನಿಗೋಸ್ಕರ ಎಲ್ರಿಗೂ ಕೆಟ್ಟ ಹೆಸರೇನೆ ಈ ಭಾಗದಲ್ಲಿ ಗಮನಿಸ್ತಾ ಇದ್ರಿ ಯಾರೆಲ್ಲ ಆಟೋಗಳನ್ನ ತಡೆದು ನಿಲ್ಲಿಸ್ತಾ ಇದ್ರು ಸೊ ಅಂತಹ ಆಟೋ ಚಾಲಕರಿಗೆ ಪೊಲೀಸರು ಕೂಡ ವಾರ್ನ್ ಮಾಡ್ತಾ ಇದ್ದಾರೆ ನೀವು ಆಟೋಗಳನ್ನ ತಡೆಯೋದ್ರಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ವರ್ತನೆ ಸರಿಯಲ್ಲ ಅಂತೇಳಿ ಅವರಿಗೆ ವಾರ್ನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಮುಂದಕ್ಕೆ ಕಳಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಆಟೋ ಚಾಲಕರು ಕೂಡ ಆಟೋನ ಮೇಲೆ ಕಪ್ಪು ಬಾಟೋವನ್ನ ಪ್ರದರ್ಶನ ಮಾಡಿ ಕೈಗೆ ಕಪ್ಪು ಪಟ್ಟೆಯನ್ನು ಕೂಡ ಕಟ್ಕೊಂಡು ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಿದ್ರು ಸೊ ಆಟೋಗಳನ್ನ ನಿಲ್ ಸೋದ್ರಿಂದಾಗಿ ಏನು ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಸೊ ಸ್ವಯಂ ಪ್ರೇರಿತವಾಗಿ ಏನಾದರೂ ಮುಷ್ಕರದಲ್ಲಿ ಭಾಗಿಯಾದರೆ ಅವರು ಆಗಲೇ ಆದರೆ ಒತ್ತಾಯಪೂರ್ವಕವಾಗಿ ನಿಲ್ಲಿಸಬೇಡಿ ಅನ್ನುವಂತಹ ಮನವಿಯನ್ನು ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಮೆಜೆಸ್ಟಿಕ್ನ ಈ ಒಂದು ರೈಲ್ವೆ ನಿಲ್ದಾಣದ ಮುಂಭಾಗದ ರಸ್ತೆಯಲ್ಲಿ ಆಟೋಗಳು ಏನು ಓಡಾಡ್ತಾ ಇದ್ವು ಅವುಗಳನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನು ಮುಷ್ಕರ ನಿರತ ಆಟೋ ಚಾಲಕರು ಮಾಡ್ತಾ ಇದ್ರು ಇದರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇತ್ತು ಕೂಡಲೇ ಪೊಲೀಸರು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಅವರನ್ನ ಚದುರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಇಲ್ಲಿಂದ ಎಂಟ್ರಿ ಮತ್ತು ಎಕ್ಸಿಟ್ ಭಾಗ ಏನಿದೆ ಅಲ್ಲಿ ಕೂಡ ಆಟೋಗಳು ನಿಂತಿದ್ವು ಪ್ರಯಾಣಿಕರನ್ನು ಬೇರೆ ಬೇರೆ ಭಾಗಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು ಸೊ ಇದರಿಂದ ಟ್ರಾಫಿಕ್ ಕೂಡ ಆಗ್ತಾ ಇತ್ತು ಎರಡೂ ಭಾಗಗಳಲ್ಲಿ ಕೂಡ ಪೊಲೀಸರು ಇದೀಗ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ ಸೊ ಯಾರಿಗೆಲ್ಲ ಪ್ರಯಾಣಿಕರಿಗೆ ತೊಂದರೆ ಕೊಡುವಂಥದ್ದು ಅಥವಾ ಆಟೋಗಳನ್ನು ನಿಲ್ಲಿಸುವಂಥದ್ದು ಏನು ಮಾಡ್ತಾ ಇದ್ರು ಅವರಿಗೆ ಖಡಕ್ ಎಚ್ಚರಿಕೆಯನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ಪೊಲೀಸರು ಇದೀಗ ಮಾಡ್ತಾ ಇದ್ದಾರೆ ಪ್ರೇಮ್ ಓಕೆ ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ